ನಿಮ್ಮ ಮತ ಯಾರಿಗೆ? ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೀದರ್ನ 6 ರಲ್ಲಿ ಬಸವ ಕಲ್ಯಾಣ. ಬಸವ ಕಲ್ಯಾಣ ನಿಜಕ್ಕೂ ಶರಣ ಸಲ್ಗಾರು ಬಿಜೆಪಿಯ ಪ್ರೆಸೆಂಟ್ MLA ಇರುವಂತದ್ದು. ಅಭಿವೃದ್ಧಿ ಒಂದನ್ನು ಬಿಟ್ಟು ಬೇರೆಲ್ಲಕ್ಕೂ ಸುದ್ದಿ ಆಗುತ್ತೆ ಈ ಕ್ಷೇತ್ರ. ಸ್ವತಃ ಬಿಜೆಪಿಯ ಶಾಸಕರೇ ಇದ್ದಾರೆ. ಬೀದರ್ನಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಉಳಿಸ್ಕೋಬೇಕು ಅಂತ ಹೇಳಿದರೆ ಈ ಕ್ಷೇತ್ರಗಳನ್ನು ಗೆಲ್ಲಬೇಕಾಗುತ್ತೆ. ಅಟ್ಲೀಸ್ಟ್ ತಾನು ಪಡ್ಕೊಂಡಿರುವಂಥ ಕ್ಷೇತ್ರಗಳನ್ನು 2018ರಲ್ಲಿ ಪಡ್ಕೊಂಡಂಥ ಕ್ಷೇತ್ರಗಳನ್ನು ಗೆಲ್ಲಬೇಕಾಗುತ್ತೆ. ಈ ಬಾರಿ ಟಫ್ ಫೈಟ್ ಇದೆ ಬಸವ ಕಲ್ಯಾಣದಲ್ಲಿ. ಶರಣು ಸಲಗಾರ್ ಬಿಜೆಪಿಯ ಶಾಸಕರಾಗಿರುವಂಥವರು ಇತ್ತೀಚೆಗೆ ಶ್ರೀರಾಮನವಮಿಯ ದಿನ ಶ್ರೀರಾಮನ ತುಳಿದು ವಿವಾದನ ಮಾಡಿಕೊಂಡಿದ್ರು. ಅದೇನೋ ಆಕಸ್ಮಿಕವಾಗಿ ಆಗಿರುವಂಥದ್ದು. ಸಿಕ್ಕಾಪಟ್ಟೆ ಏನು ಆ್ಯಕ್ಟಿವ್ ಇದ್ದಾರೆ ಶರಣು ಸಲಗಾರ್. ಇನ್ನೂ ಕೂಡ ಯುವಕರಿದ್ದಾರೆ. ಕೆಲಸನ ಮಾಡುವ ವಿಚಾರದಲ್ಲಿ ಯುವಕರು ಜಾಸ್ತಿ ಕೆಲಸ ಮಾಡ್ತಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಆದರೆ ಈ ಬಸವ ಕಲ್ಯಾಣದಲ್ಲಿ ಯುವಕರಿದ್ದರೂ ಕೂಡ ಶಾಸಕರು ಕೆಲಸ ಮಾಡೋ ವಿಚಾರದಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇಲ್ಲಪ್ಪ. ಸೆಷನ್ನಲ್ಲಿ ಪ್ರಶ್ನೆ ಕೇಳಲ್ಲ, ತಮ್ಮ ಕ್ಷೇತ್ರಕ್ಕೆ ಬೇಕಾದಂಥ ಅನುದಾನ ತಂದುಕೊಳ್ಳುವಲ್ಲಿ ಎಲ್ಲೋ ಹಿಂದೆ ಬಿದ್ದಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಯಾಕಿಗೆ? ಈ ಬಾರಿ ಅಂತೂ ಅಷ್ಟು ಸುಲಭ ಇಲ್ಲ. ನೀವು 5 ವರ್ಷ ಮಾಡಿದ್ದ ಎಲ್ಲವೂ ಕೂಡ ನೆನಪಿದೆ ಜನರಿಗೆ. ಅದನ್ನು ನೋಡಿಕೊಂಡೇ ಜನ ಈ ಬಾರಿ ವೋಟ್ ಮಾಡ್ತಾರೆ. ಕಾಂಗ್ರೆಸ್ನಿಂದ ವಿಜಯ್ ಸಿಂಗ್, ಹಾಗೆಯೇ ಇಲ್ಲಿ ಕೂಬಾ ಫ್ಯಾಮಿಲಿ, ಭಗವಂತ ಕೂಬಾ ಇಲ್ಲಿ ಏನು ಇದಾಗಿದ್ದಾರೆ, MP ಆಗಿರುವಂಥದ್ದು. ಸೊ ಇಲ್ಲಿ ಮಲ್ಲಿಕಾರ್ಜುನ್ ಖೂಬಾ ಭಾಳ ಸ್ಟ್ರಾಂಗ್. ಈ JDS ಅಲ್ಲಿ ಈ ಬಾರಿ ಮಲ್ಲಿಕಾರ್ಜುನ್ ಖೂಬಾ ನಿಂತ್ಕೊಂಡ್ರೆ ಖಂಡಿತ ಅವರ ನಡುವೆ ತ್ರಿಕೋನ ಸ್ಪರ್ಧೆ ಆಗುವಂಥ ಚಾನ್ಸಸ್ ಇದೆ. ವಿಜಯ್ ಸಿಂಗ್ ಕಾಂಗ್ರೆಸ್ನ ಹೇಗೂ ಇಲ್ಲಿರುವಂಥ ಕಾಂಗ್ರೆಸ್ನ ಪಾರಂಪರಿಕ ಮತಗಳೇನಿದೆ ಅದನ್ನು ಪಡ್ಕೊತಾರೆ. ಇನ್ನು ಶರಣು ಸಲಗಾರ್ ಇಲ್ಲೂ ಎಲ್ಲೋ ಒಂದು ಕಡೆ ಹಿಂದೂ ಮುಸ್ಲಿಂ ಈ ವಿಚಾರಗಳು ಕೂಡ ವರ್ಕ್ ಆಗ್ತವೆ. ಇಲ್ಲಿ ಕಟ್ಟರ್ ಹಿಂದೂ ಫಾಲೋ ಮಾಡ್ತಾರೆ ಶರಣು ಸಲಗಾರ್. ಜಾತಿಗಿಂತ ಹೆಚ್ಚಾಗಿ ಧರ್ಮ ಆಧಾರಿತವಾಗಿ ಇಲ್ಲಿ ಮತಗಳು ಬೀಳ್ತವೆ ಅಂತ ಹೇಳ್ತಾರೆ. ಇಲ್ಲಿ ಜಾತಿ ಧರ್ಮ ಮತಗಳು ಏನು ಖೂಬಾ ಫ್ಯಾಮಿಲಿ, ಇನ್ನೊಂದು ಕಡೆ ಶರಣು ಸಲಗಾರ್ ಹಿಂದೂ ಆಗಿರ್ಬೋದು, ಇಲ್ಲ ವಿಜಯ್ ಸಿಂಗ್ ಕಾಂಗ್ರೆಸ್. ಇವೆಲ್ಲ ನಮಗೆ ಪಕ್ಷ, ಜಾತಿ, ಧರ್ಮ ಇವೆಲ್ಲ ಸೆಕೆಂಡ್ರಿ ಸರ್. ನಮಗೆ ಅಭಿವೃದ್ಧಿನೇ ಫಸ್ಟ್. ಕೆಲಸ ಮಾಡೋಲ್ಲಿ ಯಾರು ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೋ ಅವನೇ ನಿಜವಾದ ಶಾಸಕ, ಅವನೇ ನಿಜವಾದ ಜನಸೇವಕ, ಜನನಾಯಕ. ಉಳಿದಂತೆ ಎಲ್ಲರೂ ಕೂಡ ಮನೆಯಲ್ಲೇ ಅವ್ರವ್ರ ಮನೆ ಅಭಿವೃದ್ಧಿ ಮಾಡ್ಕೊಂಡಿರಬೇಕು. ನೀವು 5 ವರ್ಷ ಕೆಲಸ ಮಾಡಿದರೆ ಜನ ಮತ್ತೆ ಆಯ್ಕೆ ಮಾಡಲಿ, ಇಲ್ಲ ಅಂತ ಹೇಳಿದರೆ ಹೊಸ ಮುಖಗಳಿಗೆ ಅವಕಾಶ ಕೊಡಲಿ. ಇಲ್ಲಿ ಯುವಕರೇ ಇದ್ದಾರೆ. ಆದರೆ ಯುವಕರು ಕೆಲಸ ಮಾಡಿದ್ರ ಅಂತಂದರೆ ಇಲ್ಲ ಒಂದು ಕಡೆ ಕೆಲಸದ ವಿಚಾರದಲ್ಲಿ ಶರಣು ಸಲಗಾರ್ ಗುಡ್ಡಪ್ಪ ಬೆಸ್ಟ್ ಅಂತ ಅನಿಸ್ಕೊಳ್ಳೋದಾಗಲಿ ಗುಡ್ ಅಂತ ಅನಿಸ್ಕೊಳ್ಳೋದು ಕೂಡ ಮಾಡಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಯಾಕೋ BJP ಕೂಡ ಟಿಕೆಟ್ ಕೊಡೋಲ್ಲಿ ಹಿಂದೆ ಮುಂದೆ ನೋಡ್ತು ಸ್ವಲ್ಪ. ಬಟ್ ಶರಣು ಸಲಗಾರ್ ಅವ್ರನ್ನ ಮತ್ತೊಮ್ಮೆ ಇಲ್ಲಿ ಭಾಳ ಪ್ರಬಲವಾಗಿ ಮತ್ತೊಬ್ಬರನ್ನ ತರೋದಕ್ಕಿಂತ ಇರೋ ಶಾಸಕರಿಗೆ ಒಂದು ಅವಕಾಶ ಕೊಡೋಣ ಅಂತ ಕೊಟ್ಟಿದೆ. ಹಾಗಿದ್ರೆ ಈ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆ, ಏನೇನು ಪರಿಹಾರ ಆಗಿದೆ, ಸಮಸ್ಯೆಗಳು ಜನರನ್ನ ಕಾಡ್ತಾ ಇರೋದೇನು ಅಂತ ನೋಡೋದಾದರೆ ಈ ಪೀರ್ ಪಾಷಾ ದರ್ಗಾದ ಒಂದು ವಿವಾದ ಶುರುವಾಗಿತ್ತು. ಇದೇ ಅನುಭವ ಮಂಟಪ ಅಂಥೇಳಿ. ಏಕೆಂದರೆ ಬಸವ ಕಲ್ಯಾಣ, ಬಸವಣ್ಣನ ನಾಡು, ಇಲ್ಲಿ ಒಂದಷ್ಟು ಆ ವಿವಾದಗಳು ಸುದ್ದಿ ಮಾಡ್ತು. ಆದರೆ ಆ ವಿವಾದಗಳೆಲ್ಲ ಧರ್ಮಾಧಾರಿತವಾಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡೋದಕ್ಕಿಂತ ಅದು ಅಲ್ಲಿಗೆ ನಿಂತು ಹೋಗಿದೆ ಸದ್ಯಕ್ಕೆ. ಚುನಾವಣೆ ವೇಳೆ ಅದೇ ದೊಡ್ಡ ಸೌಂಡ್ ಆಗೋದಕ್ಕಿಂತ ಸೈಲೆಂಟ್ ಆಗಿದ್ದು ಒಳ್ಳೆಯದಾಯಿತು. ಇನ್ನು ಇಲ್ಲಿ ಬಸ್ ಸಮಸ್ಯೆ, ಸಹಜವಾಗಿ ಹಳ್ಳಿಗಳಿಗೆ ಬಸ್ಗಳು ಜಾಸ್ತಿ ಬೇಕು, ಬಸ್ ವ್ಯವಸ್ಥೆ ಇಲ್ಲ. ಸಾರಿಗೆ ಸಚಿವ ಶ್ರೀರಾಮುಲು ಅವ್ರು ಕೇಳಿದರೆ ಸರಿಯಾದ ಪರಿಹಾರ ಮಾಡಿಕೊಡಲ್ಲ. ಸೊ ಅಂದರೆ ಶ್ರೀರಾಮುಲು ಅವರು ಅಂತಲೇ ಅಲ್ಲ, ಯಾರೇ ಸಾರಿಗೆ ಸಚಿವರಾದರೂ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಬಸ್ಗಳ ವಿಚಾರದಲ್ಲಿ ಎಲ್ಲ ಸ್ವಲ್ಪ ಕೊರತೆ ಇದೆ. ಎಲ್ಲ ಕಡೆಗೂ ಇದೆ, ಉತ್ತರ ಕರ್ನಾಟಕ ಭಾಗಕ್ಕೆ ಜಾಸ್ತಿ ಇದೆ ಅಂಥೇಳಿ. ಇನ್ನು ವಿದ್ಯುತ್ ಸಮಸ್ಯೆ ನಿರಂತರ. ಇಲ್ಲಿ ಸರಿಯಾಗಿ ಕೊಡ್ರಪ್ಪ, 8-10 ಗಂಟೆ ವಿದ್ಯುತ್ ಕೊಡ್ತೀರಾ ಅಂದ್ರೆ ಅದೇ ದೊಡ್ಡ ವಿಚಾರ. 24 ಗಂಟೆ ಕೊಡೋದು ಬಿಡಿ, 8-10 ಗಂಟೆ ಸರಿಯಾಗಿ ವಿದ್ಯುತ್ ಕೊಡಿ. ಆಗಾಗ ಪವರ್ ಕಟ್ ಮಾಡ್ತೀರಾ. ನಾವೇನು ಮಾಡಬೇಕು? ಹೊಲಗಳಿಗೆ ನೀರು ಎತ್ತುವಂಥವ್ರು, ಇಲ್ಲ ಅಂತ ಹೇಳಿದರೆ ನಮ್ಮ ಮನೆಗಳಿಗೆ ಮನೆ ಬಳಕೆಗೆ ವಿದ್ಯುತ್ತು ನೀವು ಉಚಿತ ಕೊಡೋದೆಲ್ಲ ಬೇಡ, ಖಚಿತವಾಗಿ 24 ಗಂಟೆ ವಿದ್ಯುತ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಮನೆಗಳು, ವಸತಿ, ಸಾಕಷ್ಟು ಜನ ವಸತಿ ರಹಿತರಾಗಿದ್ದಾರೆ. ಇನ್ನೂ ಕೂಡ ಸರಿಯಾದ ಮನೆ ಇಲ್ಲ, ತೀರಾ ಹಳೇ ಮನೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಮನೆಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ಹೋದರೆ ಅಲ್ಲಿ ಲಂಚ, ಅಲ್ಲಿ ಅಲದಾಟ, ನಾಳೆ ಬನ್ನಿ ನಾಡ್ದು ಬನ್ನಿ. ಪಾಪ ದಿನದ ದುಡಿಮೆ ಮಾಡ್ಕೊಂಡು ಜೀವನ ಮಾಡೋರು ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಹೇಳಿದರೆ 1-2 ದಿನದ ಕೆಲಸ ಬಿಟ್ಟರೆ ಅನ್ನನೇ ಸಿಗಲ್ಲ ಅವ್ರಿಗೆ. ಈ ಥರ ಅಲದಾಟ. ರಸ್ತೆಗಳು ಕೂಡ ಏನು ಈ ಜಾಗದಲ್ಲಿ ಏನು ಬಸವ ಕಲ್ಯಾಣದಲ್ಲಿ ಇನ್ನಷ್ಟು ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕಾಗಿತ್ತು, ರಸ್ತೆಗಳ ವಿಚಾರದಲ್ಲಿ ತುಂಬಾ ಗಮನ ಹರಿಸಿಲ್ಲ, ಆಕ್ಟಿವ್ ಕೆಲಸ ಮಾಡಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ. ಎಲ್ಲ ಕ್ಷೇತ್ರದಲ್ಲಿ ಇರುವಂತ ಸಮಸ್ಯೆಗಳಿದೆ, ಎಲ್ಲ ಸಮಸ್ಯೆಗಳು ಬಸವ ಕಲ್ಯಾಣ ಕ್ಷೇತ್ರದಲ್ಲೇ ಇದೇನೋ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಜನ ನಿರ್ಧಾರ ಮಾಡ್ತಾರೋ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ತಾರೋ. ಸೊ ಮೇ 10ಕ್ಕೆ ಚುನಾವಣೆ ಇದೆ, ಮತದಾನ ದಯವಿಟ್ಟು ಮಾಡಿ, ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿ. 5 ವರ್ಷ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಕೇಳಿ, ಸ್ವಲ್ಪ ಆದರೂ 2028ಕ್ಕೆ 5 ವರ್ಷ ಆಗುವಾಗ ಬಸವ ಕಲ್ಯಾಣ ಸೂಪರ್ ಆಗಿದೆಯಪ್ಪ ಅಂತ ಹೇಳೋ ಹಂಗಾಗಲಿ ಅನ್ನುವಂಥದ್ದು ನಮ್ಮ ಕಳಕಳಿ. ಇದು ಜನರ ಮಾತುಗಳಿಂದನೇ ಕೇಳಿಬಂದಂತಹ ಬಸವ ಕಲ್ಯಾಣ ಕ್ಷೇತ್ರದ ಲೆಕ್ಕಾಚಾರ. ನಿಮ್ಮ ಮತ ಯಾರಿಗೆ?